ವಿಶ್ವವಿದ್ಯಾನಿಲಯದ ಪುಸ್ತಕ ಭಂಡಾರಕ್ಕೆ ಮತ್ತೊಮ್ಮೆ ಹೊಕ್ಕರು ಈಗ ಅವರು ಹುಡುಕಿದ್ದು ಭಾರತೀಯ ಸಂಸ್ಕೃತಿ ಇತಿಹಾಸ ಪರಂಪರೆಗಳಿಗೆ ಸಂಬಂಧಿಸಿದ ಗ್ರಂಥಗಳನ್ನು ಅರವಿಂದರ ಅಧ್ಯಯನಶೀಲತೆ ಅಗಾಧವಾದುದು ತನ್ನ ದೇಶದ ಸ್ವಾತಂತ್ರ್ಯವನ್ನು ಮರಳಿ ಪಡೆಯುವ ಬಗ್ಗೆ ಚಿಂತನೆಯನ್ನು ಮಾಡುತ್ತಾರೆ ಅದಕ್ಕೋಸ್ಕರ ಇಂಗ್ಲೆಂಡ್ ಫ್ರಾನ್ಸ್ ಅಮೇರಿಕಾ ಇಟಲಿ ಮುಂತಾದ ದೇಶಗಳ ಸ್ವಾತಂತ್ರ್ಯ ಸಮರದ ಚರಿತೆಯನ್ನು ಅಧ್ಯಯನ ಮಾಡ್ತಾರೆ ದಿಟ್ಟತನದ ಹೋರಾಟದಿಂದ ಮಾತ್ರವೇ ನನ್ನ ದೇಶ ಸ್ವತಂತ್ರವಾಗಬಲ್ಲದು ಬ್ರಿಟಿಷರ ಕೃಪೆಯಿಂದ ಸ್ವಾತಂತ್ರ್ಯ ಸಾಧ್ಯ ಎಂಬ ಭ್ರಮೆಯಿಂದ ಹೊರಬನ್ನಿ ಎಂದು ಕರೆಯನ್ನು ಕೊಡ್ತಾರೆ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟ ಮಾಡಿಕೊಳ್ಳಿಕ್ಕೋಸ್ಕರ ತಾವೇ ಕಟ್ಟಿದ ಇಂಡಿಯನ್ ಮಜಲೀಸ್ ಹೆಸರಿನ ಸಂಸ್ಥೆಯ ಸಭೆಗಳಲ್ಲಿ ಈ ವಿಚಾರಗಳನ್ನು ಉಗ್ರವಾಗಿ ಪ್ರತಿಪಾದಿಸತೊಡಗಿದರು ತನ್ನ ಬಂಡಾಯದ ನಿರ್ಧಾರಗಳನ್ನು ಗುಪ್ತವಾಗಿ ತಿಳಿಸುವ ಸಲುವಾಗಿ ಕಮಲಾ ಮತ್ತು ಕಠಾರಿ ಲೋಟಸ್ ಆ್ಯಂಡ್ ಡ್ಯಾಗರ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಭಾರತೀಯ ವಿದ್ಯಾರ್ಥಿಗಳನ್ನು ಅಲ್ಲಿ ಸಂಘಟಿಸತೊಡಗುತ್ತಾರೆ ಅರವಿಂದರು ಅವರೊಳಗಿನ ಭಾರತದೆಡೆಗಿನ ಸೆಳೆತ ಮಿತಿಮೀರತೊಡಗಿತ್ತು ಜಗತ್ತೇನೆಂದು ಅರಿಯದ ಆ ಪುಟ್ಟ ವಯಸ್ಸಲ್ಲಿ ತಾಯ್ನಾಡನ್ನು ತೊರೆದು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇಂಗ್ಲೆಂಡಿನಲ್ಲಿದ್ದು ಈಗ ಭಾರತಕ್ಕೆ ಮರಳುತ್ತಿರುವ ಇಪ್ಪತ್ತೊಂದು ವರ್ಷಗಳ ಆ ತರುಣನ ಮನಸ್ಸು ವಿವಿಧ ಭಾವನೆಗಳ ತುಮುಲರಂಗವಾಗಿತ್ತು ಭಾರತದ ಬಗೆಗೆ ಕೇವಲ ಪುಸ್ತಕದಲ್ಲಿ ಮಾತ್ರ ಓದಿದ್ದ ಅರವಿಂದರನ್ನು ಯಾವುದೇ ಯಾವುದೋ ಬಾಂಧವ್ಯದ ಎಳೆ ಅವರ ಉಸಿರನ್ನು ಭಾರತದೊಡನೆ ಬೆಸೆದಿತ್ತು ವಿದೇಶಿ ಭಾಷೆಗಳನ್ನು ಲೀಲಾಜಾಲವಾಗಿ ಕಲಿತ ಇವರಿಗೆ ಭಾರತೀಯ ಭಾಷೆಗಳನ್ನು ಕಲಿಯುವುದು ಕಷ್ಟವಾಗಲಿಲ್ಲ ಬಂಗಾಲಿ ಸಂಸ್ಕೃತ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆಯುವುದರ ಜೊತೆಗೆ ಗುಜರಾತಿ ಮರಾಠಿ ಮುಂತಾದ ಸ್ಥಳೀಯ ಭಾಷೆಗಳನ್ನು ಬಹಳ ಬೇಗ ಕಲಿತರು ಇಂಗ್ಲಿಷ್ ಹಾಗೂ ಮರಾಠಿ ಭಾಷೆಗಳಲ್ಲಿ ಪ್ರಕಟವಾಗ್ತಾ ಇದ್ದ ಇಂದು ಪ್ರಕಾಶ ಪತ್ರಿಕೆಗೆ ಹಳೆಯಲಾಂಧ್ರಗಳಿಗೆ ಹೊಸ ದೀಪಗಳು ಎಂಬ ಶೀರ್ಷಿಕೆಯಲ್ಲಿ ಗುಪ್ತ ನಾಮದಿಂದ ಲೇಖನಗಳನ್ನು ಬರೆಯತೊಡಗಿದರು ಆಂಗ್ಲರ ದುರಾಡಳಿತವನ್ನು ಕಟುವಾಗಿ ಟೀಕಿಸುವುದರ ಜೊತೆಗೆ ಕಾಂಗ್ರೆಸ್ನ ದೋಷ ದೌರ್ಬಲ್ಯಗಳನ್ನು ನಿರ್ಭೀತರಾಗಿ ನಿರೂಪಿಸತೊಡಗಿದರು ತಮ್ಮ ಮೊದಲ ಲೇಖನದಲ್ಲಿ ಪ್ರಾರಂಭದ ಅರುಣೋದಯದ ಸಮಯದಲ್ಲಿ ನಮಗುಂಟಾದ ಆಶಾಭಾವನೆಗಳನ್ನು ಸರಿಯಾಗಿ ವರ್ಣಿಸುವ ಮಾತುಗಳು ಎಲ್ಲಿವೆ ಕಾಂಗ್ರೆಸ್ ಎಂದರೆ ನಮಗೆಲ್ಲ ಅತ್ಯಂತ ಪ್ರಿಯವಾದ ಶ್ರೇಷ್ಠವಾದ ಮತ್ತು ಪವಿತ್ರವಾದ ಸಂಸ್ಥೆಯಾಗಿತ್ತು ಸಹರ ಮರುಭೂಮಿಗಿಂತಲೂ ಬೆಂಗಾಳಾದ ಪ್ರದೇಶದಲ್ಲಿ ಕಾಂಗ್ರೆಸ್ ಜೀವದಾನದ ತನಿಜಲದ ಬಾವಿಯಾಗಿತ್ತು ಸ್ವಾತಂತ್ರ್ಯ ಸಮರದ ಹೆಮ್ಮೆಯ ಬಾವುಟವಾಗಿತ್ತು ಹಾಗೂ ಅನೇಕ ಜಾತಿ ಮತ ಪಂಥದವರು ಒಂದೆಡೆ ಕೂಡಿ ಒಂದಾಗುವಂಥ ಪವಿತ್ರ ದೇವಮಂದಿರವಾಗಿತ್ತು ಆದರೆ ದುರ್ದೈವದಿಂದ ಈ ಉನ್ನತ ಆಸೆ ಭರವಸೆಗಳನ್ನೆಲ್ಲ ಕಾಂಗ್ರೆಸ್ ಛಿದ್ರ ಛಿದ್ರ ಮಾಡ್ತಾ ಇದೆ ಎಂದು ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ಕಠಿಣ ನುಡಿಗಳಿಂದ ಖಂಡಿಸತೊಡಗಿದರು ಸ್ವಾತಂತ್ರ್ಯ ಸಾಧನೆಗೆ ಇರುವ ದೊಡ್ಡ ಆತಂಕ ಬ್ರಿಟಿಷರ ಶಕ್ತಿಯಲ್ಲ ನಮ್ಮ ದೌರ್ಬಲ್ಯ ಆ ದೌರ್ಬಲ್ಯ ನಮ್ಮ ಅಂಜಿಕೆ ಮತ್ತು ಹೇಡಿತನದಲ್ಲಿದೆ ಆದ ಕಾರಣ ನಾವು ಪುರುಷ ಸಿಂಹರಾಗಬೇಕು ಆಗ ಸ್ವಾತಂತ್ರ್ಯ ನಮ್ಮ ಪದತಳಕ್ಕೆ ಬಂದು ಬೀಳುತ್ತದೆ ಅದಕ್ಕೆ ಮುಖ್ಯವಾದ ಸಾಧನ ಬ್ರಿಟಿಷರ ಮುಂದೆ ಸೆರಗೊಡ್ಡಿ ಕೈ ಮುಗಿದು ಬೇಡಿಕೊಳ್ಳುವುದಲ್ಲ ಕೈದು ಕರವಾಳಧಾರಿಗಳಾಗಿ ಬಂಡೆದ್ದು ಬ್ರಿಟಿಷರನ್ನು ಬಡಿದೋಡಿಸುವುದೇ ಸರ್ವಶ್ರೇಷ್ಠ ಏಕಮಾತ್ರ ಮಾರ್ಗ ಸ್ವಾತಂತ್ರ್ಯ ದೇವಿಯ ತ್ರಿಷಿತ ಮುಖಕ್ಕೆ ರಕ್ತ ದೋಕುಳಿಯ ಆರತಿ ಎತ್ತಲೇಬೇಕು ಭಾರತ ತನ್ನ ಸ್ವಾತಂತ್ರ್ಯವನ್ನು ಮತ್ತೆ ಪಡೆಯಬೇಕಾದರೆ ಸಶಸ್ತ್ರ ಹೋರಾಟ ತ್ಯಾಗ ಬಲಿದಾನ ರಕ್ತ ತರ್ಪಣ ಇದೊಂದೇ ಮಾರ್ಗ ಅನ್ಯ ಮಾರ್ಗ ಇಲ್ಲ ಹೀಗೆ ಅರವಿಂದರು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಿಂದ ಒಂದು ವರ್ಷಗಳ ತನಕ ನಿರಂತರವಾಗಿ ಬರೆದ ಈ ಲೇಖನ ಮಾಲೆ ದೇಶದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿತ್ತು ಆಳುತ್ತಿದ್ದವರನ್ನು ಮತ್ತು ಮುಂದೆ ಆಳಬೇಕೆಂದುಕೊಂಡಿದ್ದವರಲ್ಲಿ ರೋಷಾಗ್ನೆಯನ್ನು ಹುಟ್ಟಿಸಿತು ಭಾರತ ಅರವಿಂದರ ಪಾಲಿಗೆ ಜಡವಸ್ತುವಲ್ಲ ಆಕೆ ತಾಯಿ ಮಹಾಮಾಯಿ ಮಹಾಶಕ್ತಿ ಸ್ವಾತಂತ್ರ್ಯಕ್ಕಾಗಿ ಶಕ್ತಿ ಉಪಾಸನೆ ಅವರ ಕ್ರಾಂತಿಕಾರಕ ಮಂತ್ರವಾಯಿತು ಕ್ರಾಂತಿಕಾರಿಗಳ ಅನೇಕ ಗುಪ್ತ ದಳಗಳನ್ನು ಸಂಘಟಿಸಿ ಸ್ವಾತಂತ್ರ್ಯ ಯಜ್ಞಕ್ಕೆ ಅವರೆಲ್ಲರನ್ನು ಸಿದ್ಧಗೊಳಿಸತೊಡಗಿದರು ಅರವಿಂದರ ತಮ್ಮ ಬರೀಂದ್ರ ಘೋಷ್ ಕೂಡ ಅರ್ಣನೊಂದಿಗೆ ಸೇರಿಕೊಳ್ತಾರೆ ಠಾಣಾದ ಐ ಸಿ ಎಸ್ ಅಧಿಕಾರಿ ಚಾರುತಂದ್ರದತ್ತ ರಾಷ್ಟ್ರಮತ ಎಂಬ ಮರಾಠಿ ಪತ್ರಿಕೆಯ ಸಂಪಾದಕರಾಗಿದ್ದ ಹರಿಭಾವು ಮೋದಕ್ ಕಾಕಾ ಸಾಹೇಬ್ ಪಾಟೀಲ್ ಮುಂತಾದ ಕ್ರಾಂತಿಕಾರಿಗಳನ್ನು ನಿರಂತರ ಸಂಪರ್ಕವಿರಿಸಿಕೊಂಡು ಕುಲ್ನಾ ಮಿಡ್ನಾಪುರ ಢಾಕಾ ರಂಗಾಪುರ ಮುಂತಾದ ಪ್ರದೇಶಗಳಲ್ಲಿ ಮಿಂಚಿನಂತೆ ಸಂಚರಿಸಿ ಕ್ರಾಂತಿಯ ಕಿಡಿಗಳನ್ನು ಸೃಷ್ಟಿಸತೊಡಕ್ತಾರೆ ಬಾಂಬ್ಗಳ ತಯಾರಿಕೆ ಮತ್ತು ಅದರ ಪ್ರಯೋಗಗಳನ್ನು ಕಲೀಲಿಕ್ಕೋಸ್ಕರ ಮಾಧವರಾವ್ ಜಾಧವ್ ಎಂಬ ಯುವಕನನ್ನು ಯುರೋಪಿಗೆ ಅರವಿಂದರು ಕಳಿಸ್ತಾರೆ ಇವರು ಹಚ್ಚಿದ ಆ ಸ್ವಾತಂತ್ರ್ಯದ ಕಿಡಿ ಮುಂದೆ ಪಂಜಾಬ್ ಉತ್ತರ ಪ್ರದೇಶಗಳಿಗೂ ವ್ಯಾಪಿಸಿತು ಅರವಿಂದರ ಅಜ್ಜ ರಾಜನಾರಾಯಣ ಭೋಸ್ರಂತಹ ಹಿರಿಯರಿಂದ ತರುಣ ರವೀಂದ್ರನಾಥ್ ಟ್ಯಾಗೋರ್ ತನಕ ಸಾಮಾನ್ಯ ಸರಕಾರಿ ನೌಕರರಿಂದ ಹಿಡಿದು ಜೋಗೇಂದ್ರನಾಥ್ ಮುಖರ್ಜಿ ಎಂಬ ಮ್ಯಾಜಿಸ್ಟ್ರೇಟರ ತನಕ ಎಲ್ಲರೂ ಅರವಿಂದರಿಂದ ಪ್ರಭಾವಿತರಾಗಿ ಅವರ ಜೊತೆ ಜೋಡಿಕೊಂಡರು ಸ್ವಾಮಿ ವಿವೇಕಾನಂದರ ಶಿಷ್ಯ ಸೋದರಿ ನಿವೇದಿತ ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಅವರೂ ಕೂಡ ಅರವಿಂದರ ವಿಚಾರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರ ಕಾರ್ಯಕ್ರಮಗಳಲ್ಲಿ ತೊಡಗಿದರು ಅರವಿಂದರು ಬರೋಡದಲ್ಲಿದ್ದಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪರಿಚಯವಾಗ್ತದೆ ಮುಂದೆ ಅವರಿಬ್ಬರಿಗೂ ಗಾಢವಾದ ಗೆಳೆತನ ಬೆಳೆಯಿತು ರೀತಿ ನೀತಿ ಗುರಿ ಸಾಧನೆಗಳ ಬಗ್ಗೆ ಶ್ರೀ ಅರವಿಂದರಿಗೂ ಹಾಗೂ ತಿಲಕರಿಗೂ ಏಕಾಭಿಪ್ರಾಯ ಇದ್ದುದೇ ಈ ಗೆಳೆತನಕ್ಕೆ ಕಾರಣವಾಯಿತು ಅದು ಇಪ್ಪತ್ತನೇ ಶತಮಾನದ ಉದಯದ ಕಾಲ ಬಂಗಾಲದಲ್ಲಿ ಯುವಜನರ ಹಿಂದೂ ಯೂನಿಯನ್ ಸಮಿತಿ ಗೀತಾ ಸೊಸೈಟಿ ಉದಯ ಸೊಸೈಟಿ ಅನುಶೀಲನ ಸಮಿತಿ ವಿವೇಕಾನಂದ ಸಮಿತಿ ಎಂಬ ಅನೇಕ ಸಂಘ ಸಂಸ್ಥೆಗಳು ತಲೆ ಎತ್ತಿದ್ದವು ವಿಜೇಂದ್ರನಾಥ್ ಸೀಲ್ ರವೀಂದ್ರನಾಥ್ ಠಾಗೋರ್ ಸುರೇಂದ್ರನಾಥ್ ಬ್ಯಾನರ್ಜಿ ಬಿಪಿನ್ ಚಂದ್ರಪಾಲ್ ಅಬ್ದುಲ್ ರಸೂಲ್ ಸೋದರಿ ನಿವೇದಿತ ಮುಂತಾದ ಮಹಾನ್ ವ್ಯಕ್ತಿಗಳು ಉದಯ ಸೊಸೈಟಿಯ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಚಂಡವಾದ ಜನಜಾಗೃತಿಯನ್ನು ಮಾಡ್ತಾ ಇದ್ದರು ಅನುಶೀಲನ ಸಮಿತಿಯಲ್ಲಿ ಸುಪ್ರಸಿದ್ಧ ಬ್ಯಾರಿಸ್ಟರ್ ಆಗಿದ್ದಂಥ ಪಿ ಮಿತ್ತರ್ ಚಿತ್ತರಂಜನ್ ದಾಸ್ ಸುರೇನ್ ಹಾಲ್ದರ್ ಹೆಚ್ ಡಿ ಬಸು ರಾಸ್ ಬಿಹಾರಿ ಬೋಸ್ ಮುಂತಾದ ಮಹನೀಯರು ಬಹಿರಂಗವಾಗಿ ಬ್ರಿಟಿಷರ ವಿರುದ್ಧ ಕ್ರಾಂತಿಯನ್ನು ಕೆರಳಿಸಿದ್ದರೆ ಜತೀಂದ್ರನಾಥ ಬಾರೇಂದ್ರ ಕುಮಾರ್ ಸ್ವಾಮಿ ವಿವೇಕಾನಂದರ ತಮ್ಮ ಭೂಪೇಂದ್ರನಾಥ ದತ್ತ ಮುಂತಾದ ಗುಪ್ತ ಕ್ರಾಂತಿಕಾರಿಗಳು ಮದ್ದುಗುಂಡುಗಳ ತಯಾರಿ ಈ ತರಬೇತಿಯ ಕಾಯಕ ರಹಸ್ಯವಾಗಿ ನಡೆದಿತ್ತು ಇವರೆಲ್ಲರೂ ತಮ್ಮಷ್ಟಕ್ಕೆ ತಾವೇ ಒಬ್ಬರಿಗೊಬ್ಬರು ಸಂಬಂಧವಿಲ್ಲದೆ ಕೆಲಸ ಮಾಡ್ತಾ ಇದ್ರು ಇವರೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಗುರಿಯತ್ತ ನಡೆಸುವಂಥ ಯೋಚನೆ ಅದು ಅರವಿಂದರ ಮಸ್ತಕದಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಯೋಚನೆ ಬಂದಿದ್ದೇ ತಡ ಶ್ರೀ ಅರವಿಂದರು ಈ ಎಲ್ಲ ಶಕ್ತಿಗು ಶಕ್ತಿಗಳನ್ನು ಒಂದುಗೂಡಿಸ್ತಾರೆ ಅದರ ಪರಿಣಾಮ ಸಾವಿರದ ಒಂಬೈನೂರ ಐದರ ಹೊತ್ತಿಗೆ ಬಂಗಾಳ ಅದು ಕ್ರಾಂತಿಯ ಅಗ್ನಿಪರ್ವತವೇ ಆಗಿ ಮಾರ್ಪಾಡಾಗುತ್ತೆ ಯಾವಾಗ ಜ್ವಾಲಾಮುಖಿ ಸಿಡಿದೇಳುತ್ತಿತ್ತೋ ಹೇಳುವಂತಿರಲಿಲ್ಲ ವೈಸರಾಯ್ ಆಗಿದ್ದ ಕರ್ಜನ್ ಈ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಹೀಗೆ ಬಿಟ್ಟರೆ ಈ ಕಿಡಿ ಕಾಡ್ಗಿಚ್ಚಾಗಿ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಆಹುತಿ ತೆಗೆದುಕೊಳ್ಳುವುದು ಖಂಡಿತ ಅಂತ ಗೊತ್ತಾಯಿತು ನೇರ ಹೋರಾಟ ಸಾಧ್ಯ ಇಲ್ಲ ಅದು ಆಪತ್ತು ತರುತ್ತೆ ಅದಕ್ಕೋಸ್ಕರ ಒಡೆದು ಆಳುವ ನೀತಿಗೆ ಕೈ ಹಾಕ್ತಾನೆ ಕರ್ಜನ್ ಆ ಯೋಜನೆಯೇ ಬಂಗಾಳದ ವಿಭಜನೆ ವಂಗಭಂಗ ಕಾನೂನು ಬಂಗಾಳದ ವಿಭಜನೆಯ ಸುದ್ದಿ ಕೇಳಿ ಇಡೀ ಬಂಗಾಳವೇ ತತ್ತರಿಸಿ ಕೆರಳಿ ಸಿಡಿದೆದ್ದಿತು ಬಂಗಾಳದ ಬೀದಿ ಬೀದಿಗಳಲ್ಲಿ ಒಂದೇ ಮಾತ್ರಂ ಸಾಗರದ ಅಲೆಗಳಂತೆ ಅಪ್ಪಳಿಸತೊಡಗಿತು ಒಂದೇ ಮಾತ್ರಂನ ಹೊಡೆತಕ್ಕೆ ಬ್ರಿಟಿಷರು ನಡುಗಿ ಆ ಗೀತೆಗೆ ನಿಷೇಧ ಹೇರ್ತಾರೆ ಜನ ಅಂಜಲಿಲ್ಲ ಚಳುವಳಿಗೆ ಒಂದೇ ಹೆಸರನ್ನು ಹೆಸರನ್ನಿಟ್ಟು ನುಗ್ಗಿದ್ರು ಅರವಿಂದರು ಬಹಿರಂಗವಾಗಿ ಹೋರಾಟಕ್ಕೆ ಧುಮುಕ್ತಾರೆ ಬಿಪಿನ್ ಚಂದ್ರಪಾಲ್ರ ಕೋರಿಕೆಯ ಮೇರೆಗೆ ಒಂದೇ ಮಾತ್ರ ಮಾಸ ಪತ್ರಿಕೆಗೆ ಬೆನ್ನೆಲುಬಾಗಿ ನಿಲ್ತಾರೆ ಆ ಪತ್ರಿಕೆಯಲ್ಲಿ ಬರ್ತಾ ಇದ್ದಂಥ ಅರವಿಂದರ ಲೇಖನಗಳು ಬಂಗಾಳದ ಜನತೆಯಲ್ಲಿ ಅಪಾರ ಜಾಗೃತಿ ಮತ್ತು ಕ್ರಾಂತಿಯ ಕಿಚ್ಚನ್ನು ಹೊತ್ತಿಸ್ತಾವೆ ಸ್ವರಾಜ್ಯಕ್ಕೋಸ್ಕರ ಒತ್ತಾಯ ರಾಷ್ಟ್ರೀಯ ಶಿಕ್ಷಣ ಪ್ರಸಾರ ಸ್ವದೇಶಿ ವಸ್ತುಗಳ ಪುರಸ್ಕಾರ ವಿದೇಶಿ ವಸ್ತುಗಳ ಬಹಿಷ್ಕಾರ ಇದು ಅರವಿಂದರು ನೀಡಿದ ಚತುಸ್ಸೂತ್ರಗಳು ಗಾಂಧೀಜಿಯವರಿಗಿಂತ ಬಹಳ ಪೂರ್ವದಲ್ಲೇ ಅರವಿಂದರು ಕಂಡ ಸ್ವರಾಜ್ಯದ ಕಲ್ಪನೆ ಇದು ಬ್ರಿಟಿಷ್ ಸರ್ಕಾರ ಒಂದೇ ಮಾತ್ರ ಪತ್ರಿಕೆಯನ್ನು ಮುಟ್ಟುಗೋಲು ಹಾಕಿಕೊಂಡು ಅದರ ಮೇಲೆ ಮೊಕದ್ದಮೆಯನ್ನು ಹೂಡಿತು ಆರೋಪಿಗಳ ಪಟ್ಟಿಯಲ್ಲಿ ಅರವಿಂದರ ಹೆಸರೂ ಸೇರ್ಪಡೆಯಾಯಿತು ಅರವಿಂದರ ಬಂಧನವೂ ಆಗ್ತದೆ ಆದರೆ ಲೇಖನಗಳು ಅರವಿಂದರ ಹೆಸರಿನಲ್ಲಿ ಇಲ್ಲದೇ ಇರುವುದರಿಂದ ಅರವಿಂದರನ್ನು ಅಪರಾಧಿ ಎಂದು ಸಾಕ್ಷೀಕರಿಸಲಾಗದೆ ಬ್ರಿಟಿಷ್ ಸರ್ಕಾರ ಅವರನ್ನು ಬಿಡುಗಡೆಗೊಳಿಸಬೇಕಾಯಿತು ಬ್ರಿಟಿಷ್ ಸರ್ಕಾರ ಮುಖಭಂಗವನ್ನು ಅನುಭವಿಸಿ ಅರವಿಂದರನ್ನು ಸೆರೆ ಹಿಡಿಯಲು ಮತ್ತೊಂದು ಅವಕಾಶಕ್ಕೋಸ್ಕರ ಕಾಯತೊಡಗಿತು